ಸ್ನೇಹಿತರೆ ಇವತ್ತು ನಾನು ನಿಮಗೆ ಈ ಕ್ಷೌರವನ್ನು ಯಾವ ದಿವಸ ಮಾಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಕ್ಷೌರ ಅಂತಂದರೆ ಏನು? ಹೇರ್ ಕಟ್ಟಿಂಗ್. ಮನೆಯಲ್ಲಿ ಯಜಮಾನರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾವ ದಿವಸ ಹೇರ್ ಕಟ್ಟಿಂಗ್ ಮಾಡಿಸಿದರೆ ಮಕ್ಕಳಿಗೆ ಯಜಮಾನರಿಗೆ ಒಳ್ಳೆಯದಾಗ್ತದೆ ಅಂಥೇಳಿ. ಯಾಕಂದ್ರೆ ಇದನ್ನು ಶಾಸ್ತ್ರದಲ್ಲಿ ಆಯುಷ್ ಕರ್ಮ ಅಂತ ಹೇಳ್ತಾರೆ. ಅಂದ್ರೆ ಸರಿಯಾದ ನೀವು ಸರಿಯಾದ ದಿನ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಬೇಗ ಬೇಕಂದಾಗ ನೀವು ಮಾಡಿಸ್ಕೊಂಡಾಗ ಆಯುಷ್ಯ ಕ್ಷೀಣ ಆಗ್ತದೆ ಅಂತ. ಅದಕ್ಕಾಗಿ ಆಯುಷ್ಯ ಕಡಿಮೆ ಆಗ್ತದೆ. ಅದಕ್ಕಾಗಿ ನಾವು ಸರಿಯಾಗಿ ತಿಳ್ಕೊಂಡು ಯಾವ ದಿವಸ ಮಾಡಿದರೆ ಒಳ್ಳೇದಾಗ್ತದೆ ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತೀನಿ. ನಮ್ಮ ವಾರಗಳ ಮಹತ್ವದಾಗ ಹೇಳಿದ್ದೆ, ಶನಿವಾರ ದಿವಸ ಕಟ್ಟಿಂಗ್ ಮಾಡಿಸ್ಕೋಬಾರ್ದು, ಮಂಗಳವಾರ ದಿವಸ ಕಟ್ಟಿಂಗ್ ಮಾಡಿಸ್ಕೋಬಾರ್ದು ಅಂತ. ಅದಕ್ಕೆ ಆಯುಷ್ಯಕ್ಕೆ ಶುಭ ದಿನಗಳು ಅಂತ ಹೇಳ್ತವೆ. ಭಾನುವಾರ ಮಾಡಿಸ್ಕೊಳ್ಬೇಕು, ಸೋಮವಾರ ಮಾಡಿಸ್ಕೋಬಹುದು, ಬುಧವಾರ, ಗುರುವಾರ ಮತ್ತು ಶುಕ್ರವಾರ. ಈ ರೀತಿಯಾಗಿ ವಾರದಲ್ಲಿ ಎರಡು ದಿವಸ ಮಾಡಿಸ್ಕೊಳ್ಬಾರ್ದು, ಒಂದು ಮಂಗಳವಾರ ಮತ್ತು ಒಂದು ಶನಿವಾರ. ಇವೆರಡು ವಾರವನ್ನು ಬಿಟ್ಟು ಈ ಕ್ಷೌರವನ್ನು ಮಾಡಿಸ್ಕೊಳ್ಬೇಕು ಅಂಥೇಳಿ. ಇನ್ನು ಕೆಲವೊಂದು ಬರೀ ನಾವು ವಾರಗಳನ್ನು ನೋಡಿದರೆ ಮಾತ್ರ ಅಲ್ಲ, ಕೆಲವೊಂದು ಶುಭ ತಿಥಿಗಳು ಇರ್ತಾವೆ. ಯಾಕಂದರೆ ನಾವು ಒಂದು ಕರ್ಮವನ್ನು ಇದು ಕರ್ಮಭೂಮಿ ಅಂತ ನಾನು ನಿಮ್ಗೆ ಹೇಳ್ಕೊಟ್ಟೇನಿ. ನಾವಿಲ್ಲಿ ಏನೇ ಕರ್ಮಗಳು ಮಾಡಿದರೂ ಅದಕ್ಕೆ ನಮಗೆ ಫಲ ಇರ್ತದೆ ಅಂಥೇಳಿ. ಪ್ರತಿಯೊಂದು ಆಗಿರ್ಬೋದು, ಏನೇ ಕರ್ಮ ಮಾಡಿದರೂ ಅದಕ್ಕೆ ಫಲ ಇರ್ತದೆ ಅಂಥೇಳಿ. ಅದಕ್ಕಾಗಿ ನಾವು ಈ ರೀತಿ ತಿಳ್ಕೊಳ್ಳಾರದೆ ಏನೇನೋ ಕೆಟ್ಟ ಕರ್ಮಗಳನ್ನ ಈ ರೀತಿ ಮಾಡಿದಾಗ, ಅಂದರೆ ಮಾಡಬಾರ್ದು ಅಂದಾಗ ನಾವು ಮಾಡಿದಾಗ ನಮ್ಮ ಕರ್ಮಗಳು ಬೆನ್ನು ಹತ್ತದೆ. ಅಂದರೆ ಕೆಟ್ಟ ಕರ್ಮಗಳು ಬೆನ್ನು ಹತ್ತಾಗ ಎಲ್ಲೋ ಒಳ್ಳೆಯ ಕೆಲಸಗಳು ಎಷ್ಟೇ ನಾವು ಪ್ರಯತ್ನ ಮಾಡಿದರೂ ಒಳ್ಳೆಯ ಕೆಲಸಗಳು ಆಗೋದಿಲ್ಲ ನಮಗೆ. ಅದಕ್ಕಾಗಿ ನಾವು ಕೆಲವೊಂದು ಎಲ್ಲ ಕರ್ಮಗಳನ್ನು ತಿಳ್ಕೊಂಡು ಮಾಡಿದಾಗ ಶುಭ ಫಲವನ್ನು ಕೊಡ್ತದೆ ಅಂಥೇಳಿ. ಈ ಆಯುಷ್ ಕರ್ಮ ಅಂತಂದ್ರೆ ಹೇರ್ ಕಟ್ಟಿಂಗನ್ನು ದ್ವಿತೀಯ ತಿಥಿ ಇರಬೇಕು, ಅಥವಾ ತೃತೀಯ ತಿಥಿ ಇರಬೇಕು, ಪಂಚಮಿ ತಿಥಿ ಇರಬೇಕು, ಸಪ್ತಮಿ ತಿಥಿ ಇರಬೇಕು, ದಶಮಿ ತಿಥಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಇಷ್ಟು ತಿಥಿಗಳು ಮಾತ್ರ ನಿಮ್ಗೆ ಶುಭ ತಿಥಿಗಳು ಅಂತ ಹೇಳ್ತದೆ. ಇನ್ನೊಂದ್ಸಲ ಹೇಳ್ತೀನಿ, ದ್ವಿತೀಯ, ತೃತೀಯ, ಪಂಚಮಿ, ಸಪ್ತಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಈ ತಿಥಿಗಳು ನಿಮಗೆ ಆಯುಷ್ ಕರ್ಮಕ್ಕೆ ಒಳ್ಳೆ ತಿಥಿಗಳು ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಅಂದರೆ ಮಕ್ಕಳಿಗೆ ನೀವು ಜವಳವನ್ನು ಮಾಡಿಸ್ತಿರ್ತೀರಿ, ಮೊದಲೇ ಸಲ ಕುದ್ಲ ತಗ್ಸೋದಾಗಿರ್ಬೋದು, ಶುಭ ತಿಥಿ ಇದ್ದಾಗಲೇ ಮಾಡಬೇಕು, ಇಲ್ಲಾಂದ್ರೆ ಮಕ್ಕಳ ಆಯುಷ್ಯ ಕೂಡ ಕ್ಷೀಣಿಸ್ತದೆ ಅಂಥೇಳಿ. ಒಳ್ಳೆಯ ನಕ್ಷತ್ರ ಇದ್ದಾಗ ಇನ್ನೂ ಶುಭ ಫಲವನ್ನು ಕೊಡ್ತದೆ. ಅವನು ಈ ವಾರವನ್ನು ನೋಡಬೇಕು, ತಿಥಿಯನ್ನು ನೋಡಬೇಕು, ಶುಭ ನಕ್ಷತ್ರಗಳಿದ್ದಾಗ ನಾವು ಯಾವುದೇ ಕೆಲಸ ಮಾಡಿದರೂ ನಮ್ಗೆ ಒಳ್ಳೇದಾಗ್ತದೆ ಅಂತ ಹೇಳ್ತಿರ್ತೀನಿ. ಅದಕ್ಕೆ ಅಶ್ವಿನಿ ನಕ್ಷತ್ರ ಇರಬೇಕು, ಮೃಗಶಿರ ನಕ್ಷತ್ರ ಇರಬೇಕು, ಪುನರ್ವಸು ನಕ್ಷತ್ರ ಇರಬೇಕು, ಮತ್ತು ಪುಷ್ಯ ನಕ್ಷತ್ರ ಇರಬೇಕು. ಹಸ್ತ, ಚಿತ್ತ, ಸ್ವಾತಿ, ಶ್ರವಣ, ಧನಿಷ್ಠ, ರೇವತಿ, ಈ ನಕ್ಷತ್ರಗಳಿದ್ದಾಗ ಮಾತ್ರ ಮಾಡಿಸ್ಕೊಂಡ್ರೆ ಒಳ್ಳೇದಾಗ್ತದೆ ಅಂಥೇಳಿ. ಯಾವ ಅಶ್ವಿನಿ ನಕ್ಷತ್ರ, ಮೃಗಶಿರ ನಕ್ಷತ್ರ, ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರ, ಸ್ವಾತಿ, ಶ್ರವಣ, ಧನಿಷ್ಠ, ರೇವತಿ, ಈ ನಕ್ಷತ್ರಗಳು ಬಹಳ ಒಳ್ಳೆಯ ಫಲವನ್ನು ಕೊಡ್ತಾವೆ. ಆ ದಿವಸ ಮಕ್ಕಳು, ಯಜಮಾನರು ಅಥವಾ ಕೂಸಿಗೆ ಕೂದಲು ತಗಿಸ್ತಿರ್ತಿರಲಿಲ್ಲ, ಆ ಕೂಸಿಗೆ ಒಳ್ಳೆಯ ಫಲವನ್ನು ಕೊಡ್ತದೆ, ಮುಂದೆ ಅದಕ್ಕೆ ಯಶಸ್ಸನ್ನು ಪಡೀತದೆ ಅಂಥೇಳಿ. ಮುಂದೆ ರೋಹಿಣಿ, ಉತ್ತರ ಅನುರಾಧ, ಉತ್ತರಾಷಾಢ, ಉತ್ತರ ಭದ್ರಪದ ನಕ್ಷತ್ರಗಳು ಮಧ್ಯಮ ಫಲವನ್ನು ಕೊಡ್ತಾವೆ, ಉಳಿದಿ ನಕ್ಷತ್ರಗಳು ಕೆಟ್ಟ ಫಲವನ್ನು ಕೊಡ್ತಾವೆ ಅಂಥೇಳಿ. ಅದಕ್ಕೆ ಇನ್ನೊಂದ್ಸಲ ಎರಡನೇ ನಕ್ಷತ್ರ ಇನ್ನೊಂದ್ಸಲ ಹೇಳ್ತೀನಿ, ಮಧ್ಯಮ ಫಲ ರೋಹಿಣಿ, ಉತ್ತರ ಅನುರಾಧ, ಉತ್ತರಾಷಾಢ ಮತ್ತು ಉತ್ತರ ಭದ್ರಪದ ನಕ್ಷತ್ರಗಳು ಮಧ್ಯಮ ಫಲವನ್ನು ಕೊಡ್ತಾವೆ ಅಂಥೇಳಿ. ಮಾಡಿಸ್ಬೋದು, ಆದರೆ ನಡೀತದೆ, ಈಗ ಅರ್ಜೆಂಟ್ ಇದ್ದಾಗ ಮಾಡಿಸ್ಬೋದು ಅಂಥೇಳಿ. ಇನ್ನು ಇವತ್ತು ಹೇರ್ ಕಟ್ಟಿಂಗ್ ಮಾಡಬೇಕಾದ್ರೆ ಕೆಲವು ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅದು ಭೋಜನ ನಂತರ ಕ್ಷೌರವನ್ನು ಮಾಡಿಸ್ಕೊಳ್ಬಾರ್ದು. ಯಾವುದೇ ಒಂದು ಎಂಥದೇ ಪ್ರಸಂಗ ಬರಲಿ, ಊಟ ಆದಮೇಲೆ ಕ್ಷೌರವನ್ನು ಮಾಡಿಸ್ಕೊಳ್ಬಾರ್ದು. ಅಣ್ಣ ತಮ್ಮಂದಿರು ತಂದೆ ಒಟ್ಟಿಗೆ ಒಂದೇ ದಿನದಲ್ಲಿ ಆಯುಷ್ ಕರ್ಮವನ್ನು ಮಾಡಿಸ್ಕೊಳ್ಬಾರ್ದು. ಅಂದ್ರೆ ಅಣ್ಣ ತಮ್ಮ ತಂದೆ ಮೂರು ಮಂದಿ ಒಟ್ಟಿಗೆ ಹೋಗಿ ಹೇರ್ ಕಟ್ಟಿಂಗನ್ನು ಮಾಡಿಸ್ಕೊಂಡ್ರೆ ಅಶುಭ ಫಲವನ್ನು ಕೊಡ್ತದೆ, ಏನಾದರೂ ಅವ್ರ ಮನೆಯಲ್ಲಿ ಅಶುಭ ಆಗ್ತದೆ ಅಂಥೇಳಿ. ಅದಕ್ಕೆ ಒಟ್ಟಿಗೆ ಮೂರು ಮಂದಿ ಹೋಗಿ ಒಟ್ಟಿಗೆ ಮಾಡಿಸ್ಕೊಂಡು ಬರಬಾರ್ದು ಅಂಥೇಳಿ. ಸೂರ್ಯ ಉದಯುವಂಥ ಸಮಯದೊಳಗೆ, ಸೂರ್ಯ ಉದಯ ಆಗುವಂಥ ಸಂದರ್ಭದೊಳಗೆ ಕಟ್ಟಿಂಗನ್ನು ಮಾಡಿಸ್ಕೊಳ್ಬಾರ್ದು. ಸ್ವಯಂ ಸಂಧ್ಯಾ ಸಮಯದಲ್ಲಿ, ಸಂಕ್ರಮಣ ಕಾಲದಲ್ಲಿ, ಗ್ರಹಣ ಕಾಲದಲ್ಲಿ ಕ್ಷೌರವನ್ನು ಮಾಡಿಸ್ಕೊಳ್ಬಾರ್ದು ಅಂತ ಶಾಸ್ತ್ರ ಹೇಳ್ತದೆ. ಅಮಾವಾಸ್ಯೆ ದಿವಸ, ಹುಣ್ಣಿಮೆ ದಿವಸ, ಪಾಡ್ಯಮಿ ದಿವಸ, ಚೌತಿ, ಷಷ್ಠಿ, ಅಷ್ಟಮಿ ಮತ್ತು ನವಮಿ ಚತುರ್ದಶಿಗಳಲ್ಲಿ ಕ್ಷೌರವನ್ನು ಮಾಡಿಸ್ಕೊಂಡ್ರೆ ಆಯುಷ್ಯ ಕಡಿಮೆ ಆಗ್ತದೆ ಅಂತ. ಅದಕ್ಕಾಗಿ ಯಾವುದೇ ಒಂದು ಎಷ್ಟೇ ನಮಗೆ ಕಷ್ಟಗಳಾದರೂ ಕೂಡ ಕೆಲವು ನಿಯಮಗಳನ್ನ ನಾವು ಪಾಲನೆಯನ್ನು ಮಾಡಿದಾಗ ನಮಗೆ ಶುಭ ಫಲವನ್ನು ತಂದು ಕೊಡ್ತದೆ.
ಇನ್ನು ಕೆಲವರು ಹೆಣ್ಮಕ್ಳನ್ನ ಕೂದಲ ಕಟ್ ಮಾಡಿಸೋ ಬಗ್ಗೆ ಕೇಳ್ತೀರಿ. ಶಾಸ್ತ್ರದೊಳಗೆ ಹೆಣ್ಮಕ್ಳ ಕೂದಲ ಕಟ್ ಮಾಡಿಸೋದ್ರ ಬಗ್ಗೆ ಎಲ್ಲೂ ಇಲ್ಲ, ಅದು ನಿಮಗೆ ಬಿಟ್ಟಿದ್ದು. ಈಗ ಮೊದಲೇ ಸಲ ಮಕ್ಕಳಿಗೆ ಜವಳವನ್ನು ಮಾಡ್ತಾರಲ್ಲ ಅದು ವರ್ಷದೊಳಗೆ ಮಾಡ್ಬೋದು, ನಂತರ 3 ವರ್ಷ ತುಂಬದ್ರೊಳಗೆ ಮಾಡಬೇಕು. 1 ವರ್ಷ ಆದ್ಮೇಲೆ 1 ವರ್ಷದೊಳಗೆ ಮಾಡಬೇಕು, ಇಲ್ಲಾಂದ್ರ 3 ವರ್ಷ ತುಂಬ ಮಾಡಬೇಕು, 3ನೇ ವರ್ಷಕ್ಕೆ ಮುಗಿಯೋದ್ರೊಳಗೆ ಮಾಡಬೇಕು, ಅಂದರೆ 2ನೇ ವರ್ಷಕ್ಕದು ಮಾಡಬಾರ್ದು ಅಂತ ಹೇಳ್ತದೆ. ಈ ರೀತಿಯಾಗಿ ಇವತ್ತು ಸರಳವಾಗಿ ನಾನು ಕ್ಷೌರವನ್ನು ಯಾವ ರೀತಿ ಯಾವ ದಿನವ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟೇನಿ. ಮತ್ತೆ ಇದೇ ಒಂದು ವಿಷಯ ಬಗ್ಗೆ ಏನಾದರೂ ಕೇಳೋದಿದ್ರೆ ಕೇಳ್ರಿ. ನಮಸ್ಕಾರ.